ಹಾಯ್, ಶೆಟ್ಟಿದಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಗತ್ತಿನ ಬೆಸ್ಟ್ 6 ಡಾಕ್ಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನೀವು ಗೊತ್ತು, ನಿಮಗೆ ಈ ವಿಷಯ ಆದರೂ ಗೊತ್ತಿಲ್ಲದಂಗಿದ್ದೀರಾ, ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ. ವರ್ಲ್ಡ್ ಬೆಸ್ಟ್ ಡಾಕ್ಟರ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋರೆ, ಅವ್ರ ಬಗ್ಗೆ ತಿಳ್ಕೊಳೋದಾದರೆ ಮೊದಲನೇದಾಗಿ ಸನ್ಲೈಟ್, ಸೂರ್ಯನ ಬೆಳಕು. ಹೌದು, ಸೂರ್ಯನ UV ಕಿರಣಗಳಿಂದ ನಮಗೆ ವಿಟಮಿನ್ ಡಿ ದೊರೆಯುತ್ತದೆ ಹಾಗೂ ಅದರಿಂದ ಕ್ಯಾಲ್ಶಿಯಂ, ಫಾಸ್ಫರಸ್ ಸಿಗುತ್ತದೆ. ನಂತರದಲ್ಲಿ ಸನ್ಲೈಟ್ ನಮಗೆ ಮೂಳೆಗಳು ಮತ್ತು ರಕ್ತನಾಳಗಳು ಮತ್ತು ಇಮ್ಯುನಿಟಿ ಸಿಸ್ಟಮ್ಗೆ ತುಂಬ ಸಹಾಯಕವಾಗಿದೆ. ನಂತರದಲ್ಲಿ ಹೇಳೋದಾದರೆ ರೆಸ್ಟ್, ನಿದ್ರೆ. ನಿದ್ರೆ ಒಂದು ಪ್ರಮುಖ ಅಂಶ ನಮ್ಮ ಜೀವನದಲ್ಲಿ. ನಮ್ಮ ದೇಹ ಮತ್ತು ಮನಸ್ಸು ಚೆನ್ನಾಗಿರಬೇಕಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಹಾಗೂ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ನಾವು ಆರೋಗ್ಯವಂತರಾಗಿ ಇರುತ್ತೇವೆ. ನಿದ್ರೆ ಮಾಡುವುದರಿಂದ ನಮ್ಮ ಬಾಡಿ ಸುಸ್ತಾಗಿರುತ್ತಲ್ಲ, ಆ ಸುಸ್ತನ್ನು ಕಡಿಮೆ ಮಾಡೋಕ್ಕೆ ನಿದ್ದೆ ಸಹಾಯಕ ಮಾಡುತ್ತೆ. ಚೆನ್ನಾಗಿ ನಿದ್ದೆ ಮಾಡುವುದರಿಂದ ಎಕ್ಸೆಸಿವ್ ವೆಯ್ಟ್ ಕಮ್ಮಿ ಆಗುತ್ತೆ ಹಾಗೂ ಹಾರ್ಟ್ ಡಿಸೀಸಸ್ ಮತ್ತು ಕೆಲವು ಕಾಯಿಲೆಗಳಿಂದ ದೂರ ಇರ್ಬೋದು. ಅದಕ್ಕಾಗಿ ದೇಹಕ್ಕೆ ನಿದ್ರೆ ಬಹಳ ಮುಖ್ಯ. ಮೂರನೇದಾಗಿ ಎಕ್ಸಸೈಸ್, ವ್ಯಾಯಾಮ. ಹೌದು, ವ್ಯಾಯಾಮದಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಆಗ್ತದೆ ಅಂತ ಹೇಳಿದ್ರೆ, ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ಇದು ಸರಿಯಾದ ಮಾರ್ಗ ಹಾಗೂ ನಮ್ಮ ಹಾರ್ಟ್ ಡಿಸೀಸಸ್ ತುಂಬಾ ಕಡಿಮೆ ಮಾಡ್ಬೋದು. ಎಕ್ಸಸೈಸಸ್ ಬಾಡಿ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಹಾಗೂ ಇನ್ಸುಲಿನ್ ಲೆವೆಲ್ನು ಮೇಂಟೈನ್ ಮಾಡುತ್ತೆ. ಎಕ್ಸಸೈಸಸ್ ಮೇಯ್ನಾಗಿ ಸ್ಮೋಕಿಂಗ್ ಬಿಡೋದಕ್ಕೆ ತುಂಬ ಸಹಾಯಕ ಆಗಿದೆ. ನಿಮ್ಮ ಮಾನಸಿಕ ಅಸ್ವಸ್ಥತೆಯಿಂದ ದೂರ ಇರಲು ನೀವು ಎಕ್ಸಸೈಸ್ ಮಾಡೋದ್ರಿಂದ ಬಹಳ ಉಪಯೋಗ. ನಿಮ್ಮ ಮೆಂಟಲ್ ಎಬಿಲಿಟಿಯನ್ನು ಚುರುಕುಗೊಳಿಸಲು ಎಕ್ಸಸೈಸಸ್ ಒಂದು ತುಂಬ ಒಳ್ಳೆಯ ಪ್ರಯತ್ನ. ಎಕ್ಸಸೈಸಸ್ಗಿಂತ ನಮ್ಮ ಯೋಚನೆ ಲಹರಿ ಹಾಗೂ ಓದುವ ರೀತಿ ಹಾಗೂ ನಾವು ಜಡ್ಜ್ಮೆಂಟ್ ರೀತಿ ಹಾಗೂ ಸ್ಕಿಲ್ ಇವೆಲ್ಲ ಇಂಪ್ರೂವ್ ಆಗ್ತವೆ. ನಂತರದಲ್ಲಿ ನಾಲ್ಕನೇದಾಗಿ ಡಯೆಟ್, ನಮ್ಮ ಊಟ ಉಪಚಾರ. ಊಟ ಉಪಚಾರವು ನಮ್ಮ ದೇಹಕ್ಕೆ ಸಂಪೂರ್ಣವಾದ ಆರೋಗ್ಯ ನೀಡುತ್ತದೆ. ನಮ್ಮ ಡಯೆಟ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಸರ್ಟೈನ್ ಟೈಪ್ ಆಫ್ ಡಿಸೀಸಿಂದ ನಮ್ಮನ್ನು ಕಾಪಾಡುತ್ತೆ, ಪರ್ಟಿಕ್ಯುಲರ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ಕಾಪಾಡುತ್ತೆ. ಆ್ಯಂಡ್ ಯಾವ್ಯಾವಪ್ಪ ಅಂದರೆ ಒಬೆಸಿಟಿ, ಡಯಾಬಿಟಿಕ್, ಕಾರ್ಡಿಯೋವೆಸ್ಕ್ಯುಲರ್ ಕಂಡೀಷನ್ಸ್, ಸಮ್ ಟೈಪ್ ಆಫ್ ಕ್ಯಾನ್ಸರ್ಸ್ ಮತ್ತು ಸ್ಕೆಲಿಟಲ್ ಕಂಡೀಷನ್ಸ್, ಇದರಿಂದ ನಮ್ಮನ್ನು ಕಾಪಾಡುತ್ತೆ. ಹಾಗೂ ಚೆನ್ನಾಗಿ ಊಟ ಮಾಡಿದ್ವಿ, ನಾರ್ಮಲ್ ಡಯೆಟ್ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ವೆಯ್ಟಿಗೆ ತುಂಬ ಅನುಕೂಲವಾಗುತ್ತದೆ. ಅಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಡಯೆಟ್ನಲ್ಲಿ ತುಂಬ ಮುಖ್ಯವಾಗಿರುತ್ತದೆ. ನಂತರದಲ್ಲಿ ಐದನೆಯದಾಗಿ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಇದು ಎಲ್ಲರಲ್ಲೂ ಇರೋ ಒಂದು ಆ್ಯಟಿಟ್ಯೂಡ್ ಆ್ಯಂಡ್ ಒನ್ ಆಫ್ ದಿ ಸ್ಕಿಲ್ ಆ್ಯಂಡ್ ಎಬಿಲಿಟಿ. ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ನಾವು ಅಕ್ಸೆಪ್ಟ್ ಆ್ಯಂಡ್ ಟ್ರಸ್ಟ್ ಮಾಡ್ತೀವಿ, ಅದು ಬೇರೆಯವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಮಗೆ, ನಮ್ಮ ಮೇಲೆ ನಮಗೆ ಹಿಡಿತವಿರುತ್ತದೆ. ನಮ್ಮ ಏಳು ಬೀಳುಗಳನ್ನು ತಿಳ್ಕೊಂಡಿರ್ತೀವಿ, ತಿಳ್ಕೊತಾ ಇರ್ತೀವಿ. ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಮುಖ್ಯವಾಗಿರ್ತದೆ. ಹಾಗೂ ಧನಾತ್ಮಕತೆ, ಪಾಸಿಟಿವ್ನೆಸ್ಸನ್ನು ನೋಡಲು ತುಂಬ ಮುಖ್ಯ. ನಮ್ಮೊಳಗಿನ ಪಾಸಿಟಿವ್ನೆಸ್ಸನ್ನು ಹುಡುಕಲು ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯವಿದ್ದರೆ ಅದೆಂಥದೇ ಕೆಲಸ ಆದರೂ ಗೆಲ್ಲಲು ಅನುಕೂಲವಾಗುತ್ತದೆ. ಹಾಗೂ ಆರನೆಯದಾಗಿ ಫ್ರೆಂಡ್ಸ್, ಸ್ನೇಹಿತರು, ಗೆಳೆಯ ಗೆಳತಿಯರು. ಎಷ್ಟೋ ವಿಷಯಗಳನ್ನ ನಾವು ಡಾಕ್ಟ್ರ್ ಹತ್ರ ಹೇಳ್ದಿರೋ ವಿಷಯಗಳನ್ನ ಸ್ನೇಹಿತರ ಹತ್ರ ಹೇಳ್ಕೊತೀವಿ. ನಮಗೆ ಅನುಕೂಲಕರವಾಗಿ ಸ್ನೇಹಿತರು ಇರ್ತಾರೆ ಹಾಗೂ ಏನೂ ಅನುಕೂಲವಿಲ್ಲದಿದ್ದರೂ ಸ್ನೇಹಿತರು ನಮ್ಮ ಜೊತೆನೆ ನಿಲ್ತಾರೆ. ಸರಿಯಾದ ಸ್ನೇಹಿತನ ಆಯ್ಕೆಯಲ್ಲಿ ನಾವು ಎಡವಬಾರದು. ಒಳ್ಳೆಯ ಸ್ನೇಹಿತ ನಮಗೆ ಬೇಕಾದದ್ದನ್ನು ಕೊಡುವ ಅಥವಾ ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿ ನಮ್ಮನ್ನು ಆರೋಗ್ಯವಂತರನಾಗಿ ಮಾಡುತ್ತಾರೆ. ಇದರಿಂದ ಸ್ನೇಹಿತನ ಪಾತ್ರವು ತುಂಬ ಮುಖ್ಯವಾಗಿದೆ. ಹಾಗಾಗಿ ವರ್ಲ್ಡ್ ಬೆಸ್ಟ್ ಡಾಕ್ಟರ್ಸಲ್ಲಿ ಸ್ನೇಹಿತನಿಗೆ ಪ್ರಮುಖ ಸ್ಥಾನವಿದೆ. ತಿಳ್ಕೊಂಡ್ರಲ್ಲ, ವರ್ಲ್ಡ್ ಬೆಸ್ಟ್ 6 ಡಾಕ್ಟರ್ಸ್.
ಈ ಆರು ಜನ ಡಾಕ್ಟರ್ಸನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆಯೇ ಬರೋದಿಲ್ಲ. ಈ ವಿಡಿಯೋ ಬಗ್ಗೆ ಏನೇ ನಿಮ್ಮ ಅನಿಸಿಕೆಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ವಿಡಿಯೋನ ಶೇರ್ ಮಾಡಿ. ಕೊನೆ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.